ಚಾನಲ್ಗೆ ನೀವು ನೋಡ್ತಾ ಇದ್ದೀರಾ ಅನುಸ್ ಬ್ಯೂಟಿ ಅಂಡ್ ಬ್ಲಾಗ್ ಕನ್ನಡ ಚಾನಲ್. ಇವತ್ತಿನ ಎಪಿಸೋಡ್ ನಲ್ಲಿ ನಾನು ಸಮ್ಮರ್ ಸ್ಕಿನ್ ಕೇರ್ ಹಾಗೆ ಬ್ಯೂಟಿ ಟಿಪ್ಸ್ ನ ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಇದು ಸಮ್ಮರ್ ಬ್ಯೂಟಿ ಹ್ಯಾಕ್ಸ್ ಅಂತಾನೆ ಹೇಳ್ಬೋದು. ಸಮ್ಮರ್ ನಲ್ಲಿ ನಮ್ಗೆ ಅಂದ್ರೆ ಬೇಸಿಗೆ ಕಾಲದಲ್ಲಿ ಎಲ್ರಿಗೂ ಕಾಣಿಸ್ಕೊಳ್ಳೋಂತ ಸಮಸ್ಯೆಗಳಿಗೆ ಸಿಂಪಲ್ ಟ್ರಿಕ್ ಯೂಸ್ ಮಾಡ್ಕೊಂಡು ಯಾವ ತರ ಅದನ್ನ ಓವರ್ಕಮ್ ಮಾಡ್ಬೋದು ಅನ್ನೋ ವಿಡಿಯೋ ಇದಾಗಿರುತ್ತೆ. ಸೊ ಇದರಲ್ಲಿ ತುಂಬಾನೇ ಸಮಸ್ಯೆಗಳಿಗೆ ಸಿಂಪಲ್ ಟ್ರಿಕ್ ಯೂಸ್ ಮಾಡಿ ಸೊಲ್ಯೂಷನ್ಸ್ ನ ಶೇರ್ ಮಾಡಿದ್ದೀನಿ ಅಂತ ಹೇಳ್ಬೋದು. ಸೊ ಇವತ್ತಿನ ವಿಡಿಯೋ ಎಲ್ರಿಗೂ ಯೂಸ್ಫುಲ್ ಆಗುತ್ತೆ. ಈ ಬೇಸಿಗೆ ಕಾಲದಲ್ಲಿ ತುಂಬಾನೇ ಸೆಕೆ ಇದೆ, ಈ ಸೆಕೆನಲ್ಲಿ ಎಲ್ರಿಗೂ ತುಂಬಾ ಯೂಸ್ಫುಲ್ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಸೊ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ನೀವೇನು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಕಾಣ್ತಾ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಶನ್ ಬೇಗ ಬರುತ್ತೆ. ಹಾಗೆ ನೀವು ನನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಕೂಡ ಫಾಲೋ ಮಾಡ್ಬೋದು. ಸೊ ಟಿಪ್ ನಂಬರ್ 1 ಬಂದು ಫೇಷಿಯಲ್ ಸ್ವೆಟ್ಟಿಂಗ್. ಫೇಷಿಯಲ್ ಸ್ವೆಟ್ಟಿಂಗ್ ಅನ್ನೋದು ಎಲ್ಲರಲ್ಲೂ ಕಾಣಿಸ್ಕೊಳ್ಳೋಂತ ಕಾಮನ್ ಪ್ರಾಬ್ಲಮ್ ಬೇಸಿಗೆನಲ್ಲಿ ಅಂತ ಹೇಳ್ಬೋದು. ಸೊ ನಾವು ಹಾಗೆ ಕೂಳ್ತಿದ್ರು ಅಷ್ಟೇನೆ, ನೆರಳಲ್ಲಿ ಕೂಳ್ತಿದ್ರು ಅಷ್ಟೇ, ಬಿಸಿಲಲ್ಲಿ ಕೂತಿದ್ರು ಅಷ್ಟೇನೆ ಆ ಫೇಷಿಯಲ್ ಸ್ವೆಟ್ಟಿಂಗ್ ಕಾಣಿಸ್ಕೊಳ್ತಾ ಇರುತ್ತೆ. ಇವನ್ ಮೇಕಪ್ ಮಾಡಿದಾಗ ಮೇಕಪ್ ಎಲ್ಲ ಸ್ವೆಟ್ಟಿಂಗ್ ಅಲ್ಲಿ ಹೋಗುತ್ತೆ. ಇದನ್ನ ಹೇಗೆ ಅವಾಯ್ಡ್ ಮಾಡ್ಬೇಕು ಅಂದ್ರೆ ಒಂದು ಎಂಟಿ ಬಾಟಲ್ ಅಂದ್ರೆ ಖಾಲಿ ಬಾಟಲ್ ತಗೊಳ್ಳಿ. ಅದು ಸ್ಪ್ರೇ ಬಾಟಲ್ ಆಗಿರ್ಬೋದು ಅಥವಾ ಯಾವುದೇ ಬಾಟಲ್ ಆಗಿರ್ಬೋದು. ಇದಕ್ಕೆ ಅರ್ಧದಷ್ಟು ಮಿನರಲ್ ವಾಟರ್ ಫಿಲ್ ಮಾಡಿ, ಅಂದ್ರೆ ನೀವ್ ಯಾವ ನೀರು ಕುಡಿತೀರಾ ಅದನ್ನ ಫಿಲ್ ಮಾಡಿ, ಅರ್ಧದಷ್ಟು ಮಿನರಲ್ ವಾಟರ್, ಅರ್ಧದಷ್ಟು ರೋಸ್ ವಾಟರ್ ಎರಡೂ ಫಿಲ್ ಮಾಡ್ಕೊಳ್ಳಿ. ಇದಕ್ಕೆ 2 ಟೇಬಲ್ ಸ್ಪೂನ್ ಅಷ್ಟು ಅಲೋವೆರಾ ಜೆಲ್ ಆಡ್ ಮಾಡ್ಕೊಳ್ಳಿ. ಇದನ್ನ ಚೆನ್ನಾಗಿ ಶೇಕ್ ಮಾಡ್ಕೋಬೇಕು. ಸೊ ಇದನ್ನ ನೀವು 1 ವೀಕ್ ವರೆಗೂ ಸ್ಟೋರ್ ಮಾಡ್ಕೋಬಹುದು. ನೀವು ಯಾವಾಗ ಸ್ವೆಟ್ ಆಗ್ತಾ ಇದ್ದೀವಿ ಅಥವಾ ಬೇಯ್ತಾ ಇದ್ದೀವಿ ಅಂತ ಅನ್ಸುತ್ತೆ, ಅವಾಗ ಅದನ್ನ ಫೇಸ್ಗೆ ಸ್ಪ್ರೇ ಮಾಡ್ಕೋಬೇಕಾಗತ್ತೆ ಅಥವಾ ಕಾಟನ್ ಬಾಲ್ ಅಲ್ಲಿ ತಗೊಂಡು ನೀಟಾಗಿ ಅಪ್ಲೈ ಮಾಡ್ಕೋಬೇಕಾಗುತ್ತೆ. ಇದರಿಂದ ಫೇಷಿಯಲ್ ಸ್ವೆಟ್ಟಿಂಗ್ ಕಂಟ್ರೋಲ್ ಆಗುತ್ತೆ, ಹಾಗೇನೆ ಫೇಸ್ ಏನಿದೆ ಅದು ತುಂಬ ಕೂಲ್ ಅನಿಸುತ್ತೆ, ಹಾಗೇನೆ ರಿಫ್ರೆಶಿಂಗ್ ಅಂತ ಅನಿಸುತ್ತೆ. ಸೊ ಇದು ತುಂಬ ಚೆನ್ನಾಗಿರುತ್ತೆ, ಇದರಲ್ಲಿ ಸ್ಕಿನ್ ಗ್ಲೋ ಆಗುತ್ತೆ ಕೂಡ, ಹಾಗೇನೆ ಸ್ವೆಟ್ಟಿಂಗ್ ಎಲ್ಲ ಕಂಟ್ರೋಲ್ ಆಗುತ್ತೆ. ಸೊ ಇದನ್ನು ಟ್ರೈ ಮಾಡಿ ನೋಡಿ. ಸೊ ಟಿಪ್ ನಂಬರ್ 2 ಬಂದು ಅಂಡರ್ ಆರ್ಮ್ ಸ್ವೆಟ್ಟಿಂಗ್ ಬಗ್ಗೆ ಇದೆ. ಅಂಡರ್ ಆರ್ಮ್ ಸ್ವೆಟ್ಟಿಂಗ್ ಅಂದರೆ ಕಂಕುಳು ಕೆಳಗಡೆ ಸೆಕೆಯಿಂದ ಬರುವಂಥ ಬೆವರು ಬಟ್ಟೆ ಮೇಲೆ ಡಿಸ್ಪ್ಲೇ ಆಗೋದನ್ನ ಅವಾಯ್ಡ್ ಮಾಡೋದು ಹೇಗೆ ಅಂತ ನೋಡೋಣ. ಈ ಪ್ರಾಬ್ಲಮ್ ಎಲ್ಲರಲ್ಲೂ ಕಾಮನ್ ಆಗಿ ಕಾಣಿಸ್ಕೊಳ್ಳುತ್ತೆ. ಬೇಸಿಗೆನಲ್ಲಿ ಎಲ್ರಿಗೂ ಈ ಥರ ಪ್ರಾಬ್ಲಮ್ ಕಾಮನ್ ಅಂತ ಹೇಳ್ಬೋದು. ಸೊ ಈ ಪ್ರಾಬ್ಲಮಿಂದ ನಮ್ಮ ಎಕ್ಸ್ಪೆನ್ಸಿವ್ ಸ್ಯಾರೀಸ್ ಆಗಿರ್ಬೋದು ಅಥವಾ ಡ್ರೆಸ್ಸಸ್ ಆಗಿರ್ಬೋದು ಇದೆಲ್ಲ ಬೆವರಿನ ಮಾರ್ಕ್ ನಿಂತ್ಕೊಳ್ಳೋದು ತುಂಬಾನೇ ಇರುತ್ತೆ. ಸೊ ಇದನ್ನ ಯಾವ ಥರ ಓವರ್ಕಮ್ ಮಾಡಬೇಕು ಅಂತ ನೋಡೋದಾದ್ರೆ, ನಾವು ಯಾವುದೇ ಬಟ್ಟೆ ಅಥವಾ ಯಾವುದೇ ಡ್ರೆಸ್ಸಸ್ ವೇರ್ ಮಾಡೋದಕ್ಕಿಂತ ಮುಂಚೆ ಅಂಡರ್ ಆರ್ಮ್ ಭಾಗ ಏನಿರುತ್ತೆ ಇಲ್ಲಿಗೆ ಟಾಲ್ಕಮ್ ಪೌಡರ್ ಅಥವಾ ಬೇಬಿ ಪೌಡರ್ ಎರಡರಲ್ಲಿ ಯಾವುದಾದ್ರೂ ಒಂದನ್ನ ಸ್ಪ್ರೆಡ್ ಮಾಡ್ಕೊಳ್ಳಿ. ಇದನ್ನ ಸ್ಪ್ರೆಡ್ ಮಾಡಿ ವೇರ್ ಮಾಡೋದ್ರಿಂದ ಆ ಕಂಕಿ ಕೆಳಗಡೆ ಬೆವರು ಏನು ಡಿಸ್ಪ್ಲೇ ಆಗುತ್ತೆ, ಅಂಡರ್ ಆರ್ಮ್ ಸ್ವೆಟ್ಟಿಂಗ್ ಡಿಸ್ಪ್ಲೇ ಏನಿರುತ್ತೆ ಇದು ಕಂಟ್ರೋಲ್ ಆಗುತ್ತೆ. ಇನ್ನು ಟಿಪ್ ನಂಬರ್ 3 ಬಂದು ಅಗೇನ್ ಅಂಡರ್ ಆರ್ಮ್ ಬಗ್ಗೆನೆ. ಆ ಅಂಡರ್ ಆರ್ಮ್ ಅಲ್ಲಿ ಸ್ವೆಟ್ಟಿಂಗ್ ಇಂದ ತುಂಬಾ ಬ್ಯಾಡ್ ಸ್ಮೆಲ್ ಬರೋಂಥದ್ದು, ಅಕ್ಕಪಕ್ಕದಲ್ಲಿ ಇರೋರನ್ನೆಲ್ಲ ತುಂಬಾ ಇರಿಟೇಟ್ ಮಾಡುವಂತ ಸ್ಮೆಲ್ ತುಂಬಾನೇ ಇರುತ್ತೆ, ಎಲ್ರಿಗೂ ಅಷ್ಟೇ ಕಾಮನ್ ಅಂತ ಹೇಳ್ಬೋದು. ಸೊ ಇದಕ್ಕೆ ಮೇನ್ ರೀಸನ್ ನಾವು ಏನು ಬೇಸಿಗೆನಲ್ಲಿ ಶೆಕೆಗೆ ಸ್ವೆಟ್ ಆಗ್ತಾ ಇರ್ತೀವಿ, ಸ್ವೆಟ್ಟಿಂದನೇ ಜಾಸ್ತಿ ಸ್ಮೆಲ್ ಬರುತ್ತೆ ಅಂತ ಹೇಳ್ಬೋದು. ಸೊ ಈ ತರ ಇರುವಾಗ ಶೆಕೆನಲ್ಲಿ ಹೊರಗಡೆ ಹೋದಾಗ ಸ್ಮೆಲ್ ಆದ್ರೆ ಅಕ್ಕಪಕ್ಕದವ್ರಿಗೂ ಮುಜುಗರ ಉಂಟು ಮಾಡುತ್ತೆ. ಇದನ್ನ ಯಾವ ರೀತಿ ಓವರ್ಕಮ್ ಮಾಡ್ಬೇಕು ಅಂದ್ರೆ, ನಾರ್ಮಲ್ ಆಗಿ ಎಲ್ರಿಗೂ ಹ್ಯಾಂಡ್ ಸ್ಯಾನಿಟೈಸರ್ ಬಗ್ಗೆ ಗೊತ್ತಿರುತ್ತೆ, ಅಂದ್ರೆ ನಾವು ಕೈಗಳನ್ನ ವಾಶ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಇದು ಈವನ್ ₹15 ಇಂದನು ಅದು ಸಿಗುತ್ತೆ, ಈಸಿಯಾಗಿ ಅವೈಲೇಬಿಲಿಟಿ ಇದೆ. ಸೊ ಇದನ್ನ ವ್ಯಾನಿಟಿ ಬ್ಯಾಗ್ ಆಗಿರ್ಬೋದು ಯಾವ್ದಾದ್ರು ಬ್ಯಾಗ್ ಅಲ್ಲಿ ಈಸಿಯಾಗಿ ಕ್ಯಾರಿ ಮಾಡ್ಬೋದು. ಸೊ ಅದು ಹ್ಯಾಂಡ್ ಸ್ಯಾನಿಟೈಸರ್ ಎಲ್ರಿಗೂ ಗೊತ್ತೇ ಇರುತ್ತೆ, ಅದು ಎಲ್ರಿಗೂ ಸಿಗುತ್ತೆ ಕೂಡ. ಸೊ ಇದ್ರ ಜೊತೆಗೆ ವೆಟ್ ವೈಪ್ಸ್ ಅಂತ ಕೇಳಿರ್ತೀರಾ ಅಥವಾ ಟಿಶ್ಯೂ ಪೇಪರ್ಸ್ ಆಗಿರ್ಬೋದು, ಟಿಶ್ಯೂ ಪೇಪರ್ ಮೇಲೆ ಒಂದೆರಡು ಡ್ರಾಪ್ಸ್ ಅಷ್ಟು ಹ್ಯಾಂಡ್ ಸ್ಯಾನಿಟೈಸರ್ನ ಹಾಕಿ ಅದನ್ನ ನೀವು ಸ್ವೆಟ್ ಆಗೋ ಜಾಗಕ್ಕೆ ಹಾಕಿ ಅಪ್ಲೈ ಮಾಡಿ ನೀಟಾಗಿ ಸ್ಮೂತ್ ಆಗಿ ಒಂದೆರಡು ಮೂರು ಸಾರಿ ರಬ್ ಮಾಡೋದ್ರಿಂದ ಈ ಸ್ವೆಟ್ಟಿಂಗ್ ಇಂದ ಬರ್ತಾ ಇರೋಂತ ಬ್ಯಾಡ್ ಸ್ಮೆಲ್ ಏನಿರುತ್ತೆ ಅದು ಕಂಪ್ಲೀಟ್ ಆಗಿ ಕಂಟ್ರೋಲ್ ಆಗುತ್ತೆ ಅಂತ ಹೇಳ್ಬೋದು. ಇನ್ನು 4ನೇ ಟಿಪ್ ಬಂದು ಬೆನ್ನಿನ ಭಾಗ ಏನಿರುತ್ತೆ ಇಲ್ಲಿ ಶೆಕೆಯಿಂದ ಶೆಕೆ ಗುಳ್ಳೆಗಳು ಅಂತ ರೆಡ್ 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 ಆಗಿ ಫುಲ್ಲು ಶೆಕೆ ಗುಳ್ಳೆ ಬೆನ್ನಲ್ಲಿ ಜಾಸ್ತಿ ಕಾಣಿಸ್ಕೊಳ್ಳುತ್ತೆ ಅಥವಾ ಯಾವುದೇ ಬಾಡಿ ಪಾರ್ಟ್ ಅಲ್ಲಿ ಆಗಿರ್ಬೋದು. ಸೊ ಇದಕ್ಕೆ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಫಸ್ಟ್ ನೀವು ಆ ಬೆನ್ನಿನ ಭಾಗ ಏನಿರುತ್ತೆ ಅದನ್ನ ನೀಟಾಗಿ ಕ್ಲೀನ್ ಮಾಡ್ಕೊಳ್ಳಿ. ಸೊ ಇದಾದ್ಮೇಲೆ 1 ಟೇಬಲ್ ಸ್ಪೂನ್ ಅಷ್ಟು ಉಪ್ಪು ಹಾಕೊಳ್ಳಿ, ಇದಕ್ಕೆ ಒಂದೆರಡು ಟೇಬಲ್ ಸ್ಪೂನ್ ಅಷ್ಟು ನೀರು ಹಾಕೊಳ್ಳಿ. ಇದನ್ನ ಚೆನ್ನಾಗಿ ನೀರಲ್ಲಿ ಉಪ್ಪು ಚೆನ್ನಾಗಿ ಮಿಕ್ಸ್ ಆಗೋ ತರ ಅಂದ್ರೆ ಕರಗಿಸ್ಕೊಳ್ಳಿ ಉಪ್ಪನ್ನ ನೀರಿನಲ್ಲಿ.
ಸೊ ಇದನ್ನ ಶೆಕೆ ಗುಳ್ಳೆ ಎಲ್ಲೆಲ್ಲಿ ಆಗಿರುತ್ತೆ ಅಲ್ಲಿ ಅಪ್ಲೈ ಮಾಡ್ಕೊಳ್ಳಿ. ಫಸ್ಟ್ ಅಪ್ಲೈ ಮಾಡಿ ಒಂದು 5 to 10 minutes ವರೆಗೂ ಬಿಟ್ಬಿಡಿ. 10 minutes ಆದ್ಮೇಲೆ ಅದನ್ನ ಮತ್ತೆ ನಾರ್ಮಲ್ ವಾಟರ್ ಇಂದ ವಾಶ್ ಮಾಡ್ಕೋಬೇಕು. ವಾಶ್ ಮಾಡಿದ್ಮೇಲೆ ಫೇಶಿಯಲ್ ಮಿಸ್ಟ್ ಅಂದ್ರೆ ಏನು ಇಲ್ಲ, ನಾನು ವಿಡಿಯೋ ಸ್ಟಾರ್ಟಿಂಗ್ ನಲ್ಲಿ ಫೇಶಿಯಲ್ ಸ್ವೆಟಿಂಗ್ ಕಂಟ್ರೋಲ್ ಮಾಡ್ಕೊಳ್ಳೋದಿಕ್ಕೆ ಹೇಳಿದಂತ ಟಿಪ್, ಅದು DIY ಫೇಶಿಯಲ್ ಮಿಸ್ಟ್ ಅಂತ ಕರೀತಾರೆ ಅದನ್ನ. ಸೊ ಅದನ್ನ ನೀವು ಶೆಕೆ ಗುಳ್ಳೆಗಳು ಎಲ್ಲೆಲ್ಲಾಗಿರುತ್ತೆ ಅಲ್ಲಿ ಸ್ಪ್ರೇ ಮಾಡ್ಕೊಳ್ಳಿ. ಇದರಿಂದ ರಿಫ್ರೆಶಿಂಗ್ ಆಗುತ್ತೆ, ಹಾಗೇನೆ ಶೆಕೆ ಆ ಭಾಗದಲ್ಲಿ ಆಗೋದು ಅವಾಯ್ಡ್ ಆಗುತ್ತೆ. ಸೊ ಇದರಿಂದ ಶೆಕೆ ಗುಳ್ಳೆಗಳು ಕೂಡ ಅವಾಯ್ಡ್ ಮಾಡ್ಬೋದು. ಟಿಪ್ ನಂಬರ್ 5 ಬಂದು ಇನ್ನರ್ ಟೈಸ್ ಅಂದ್ರೆ ಕಾಲಿನ ಒಳಭಾಗದಲ್ಲಿ ನಾವು ಲೆಗ್ಗಿಂಗ್ಸ್ ವೇರ್ ಮಾಡ್ಬೋದು ಅಥವಾ ಮೆನ್ಸ್ ಆಗಿದ್ರೆ ಜೀನ್ಸ್ ವೇರ್ ಮಾಡ್ಬೋದು. ಇದರಿಂದ ರ್ಯಾಶಸ್ ಆಗೋದು ಕಾಮನ್. ಬೇಸಿಗೆ ಕಾಲದಲ್ಲಿ ತುಂಬಾನೇ ಚಿಕ್ಕ ಚಿಕ್ಕ ಗುಳ್ಳೆಗಳಾಗಿರುತ್ತೆ, ಹಾಗೆ ತುಂಬಾನೇ ಕೆರೆತ ಬರ್ತಾ ಇರುತ್ತೆ. ಸೊ ಇದನ್ನ ಹೇಗೆ ರಿಮೂವ್ ಮಾಡ್ಕೋಬೇಕು ಅಂತ ಹೇಳಿದ್ರೆ, ಅಂದ್ರೆ ಇದರಲ್ಲಿ ಇಚ್ಚಿಂಗ್ ಹೇಗೆ ಅವಾಯ್ಡ್ ಮಾಡ್ಬೇಕು ಅಂತ ಕೇಳೋದಾದ್ರೆ, ಕ್ಯಾಂಡಿಡ್ ಅಂತ ಪೌಡರ್ ಬರುತ್ತೆ. ಇದು ನಾರ್ಮಲ್ ಆಗಿ ಎಲ್ಲ ಮೆಡಿಕಲ್ ಸ್ಟೋರ್ಸ್ ನಲ್ಲಿ ಅವೈಲಬಿಲಿಟಿ ಇರುತ್ತೆ. ಸೊ ಕ್ಯಾಂಡಿಡ್ ಪೌಡರ್ನ ನೀವು ಈಸಿಯಾಗಿ ಬೈ ಮಾಡ್ಬೋದು. ಅರೌಂಡ್ 100 rupees ಒಳಗಡೆ ಕಾಸ್ಟ್ ಆಗುತ್ತೆ. ನಾನು ಅದನ್ನ ಕೂಡ ಡಿಸ್ಪ್ಲೇ ಮಾಡ್ತೀನಿ ಕಾಸ್ಟ್ ಎಷ್ಟಾಗುತ್ತೆ ಅನ್ನೋದನ್ನ. ಇದನ್ನ ನೀವು ಬಟ್ಟೆಗಳನ್ನ ವೇರ್ ಮಾಡೋದಕ್ಕಿಂತ ಮುಂಚೆ ನಿಮ್ಗೆ ಎಲ್ಲೆಲ್ಲಿ ರ್ಯಾಶಸ್ ಆಗಿದೆ ಅಲ್ಲಿ ಇದನ್ನ ಪೌಡರ್ನ ಅಪ್ಲೈ ಮಾಡಿ ಆಮೇಲೆ ಬಟ್ಟೆಗಳನ್ನ ವೇರ್ ಮಾಡೋದ್ರಿಂದ ಇದು ಕೂಲ್ ಅನ್ಸುತ್ತೆ. ಕೂಲಿಂಗ್ ಪೌಡರ್ ಇದು. ಕೂಲಿಂಗ್ ಪೌಡರ್ನ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಕೆರೆತ ಅಂದ್ರೆ ಇಚ್ಚಿಂಗ್ ಕೂಡ ಕಮ್ಮಿ ಆಗುತ್ತೆ, ಹಾಗೇನೆ ಕಂಫರ್ಟಬಲ್ ಅನ್ಸುತ್ತೆ ಬಟ್ಟೆಗಳನ್ನ ವೇರ್ ಮಾಡೋದಕ್ಕೆ. ಇನ್ನು ನೆಕ್ಸ್ಟ್ ಟಿಪ್ ಬಂದು ಇದು ಸ್ಪೆಷಲಿ ಲೇಡೀಸ್ಗೆ ಅಂತ ಹೇಳ್ಬೋದು. ನಾವು ಮೇಕಪ್ ಮಾಡೋದು ಕಾಮನ್, ಯಾವುದೇ ಸೀಸನ್ ಆಗಿರ್ಬೋದು ಮೇಕಪ್ ಅಂತೂ ಇದ್ದೇ ಇರುತ್ತೆ. ಸೊ ಈ ಟೈಮ್ನಲ್ಲಿ ಯಾವ ಫೌಂಡೇಶನ್ ಸೆಲೆಕ್ಟ್ ಮಾಡ್ಕೋಬೇಕು ಅಂತ ನೀವು ಕೇಳ್ಬೋದು. ಸೊ ಬೇಸಿಗೆನಲ್ಲಿ ಎಲ್ರಿಗೂ ನಾನು ಹೇಳುವಂಥ ಟಿಪ್ಸ್, ಲಿಕ್ವಿಡ್ ಫೌಂಡೇಶನ್ ಆಗಿರ್ಬೋದು ಅಥವಾ ಯಾವುದೇ ಲಿಕ್ವಿಡ್ ಕ್ರೀಮ್ಸ್ ಆಗಿರ್ಬೋದು, ಅದನ್ನು ನೀವು ಈಸಿಯಾಗಿ ಅಪ್ಲೈ ಮಾಡ್ಕೋಬೋದು. ಅಥವಾ ಈವನ್ ಬರೀ ಪೌಡರ್ಸ್ ಅಪ್ಲೈ ಮಾಡ್ತೀನಿ, ಕಾಂಪ್ಯಾಕ್ಟ್ ಅಪ್ಲೈ ಮಾಡ್ತೀನಿ ಅನ್ನೋರು ಕೂಡ ಅದನ್ನು ಕೂಡ ಅಪ್ಲೈ ಮಾಡ್ಕೋಬೋದು. ಬಟ್ ಇದೆರಡನ್ನ ಹೊರತುಪಡಿಸಿ ಕ್ರೀಮ್ ಫೌಂಡೇಶನ್ ಆಗಿರ್ಬೋದು ಅಥವಾ BB ಕ್ರೀಮ್, CC ಕ್ರೀಮ್, ಅದು ಯಾವ್ದಾವ್ದು ಕ್ರೀಮ್ ಫಾರ್ಮ್ ಅಲ್ಲಿ ಇರುತ್ತೆ ಅಂದ್ರೆ ಸ್ಟಿಕ್ ಫಾರ್ಮ್ ಅಲ್ಲಿ ಇರುತ್ತೆ ಅದನ್ನ ಅವಾಯ್ಡ್ ಮಾಡಿ. ಸ್ಟಿಕ್ ಅಥವಾ ಕ್ರೀಮ್ ಫೌಂಡೇಶನ್ಸ್ ನ ಅಪ್ಲೈ ಮಾಡೋದ್ರಿಂದ ಅಪ್ಲೈ ಮಾಡಿದಾಗ ಅದು ಚೆನ್ನಾಗೆ ಕಾಣುತ್ತೆ. ಮುಖ ಬೆವರಿದಾಗ ಬೆವರಿನ ನೀರ್ ಜೊತೆ ಫೌಂಡೇಶನ್ ಆಗಿರ್ಬೋದು, ಕ್ರೀಮ್ ಆಗಿರ್ಬೋದು, ಇದೆಲ್ಲ ಅದ್ರ ಜೊತೆನೆ ಹರಿ ಬರುತ್ತೆ. ಸೊ ಅದರಿಂದ ಕ್ರೀಮ್ ಫೌಂಡೇಶನ್ಸ್ ಆಗಿರ್ಬೋದು, BB ಸ್ಟಿಕ್ಸ್ ಆಗಿರ್ಬೋದು, ಇದೆಲ್ಲ ಅವಾಯ್ಡ್ ಮಾಡ್ಬೇಕಾಗುತ್ತೆ ಬೇಸಿಗೆ ಸೀಸನ್ ಅಲ್ಲಿ. ಸೊ ಇನ್ನು ಬಟ್ಟೆಗಳ ಬಗ್ಗೆ ಹೇಳಬೇಕು ಅಂದರೆ, ಸಮ್ಮರ್ ಸೀಸನಲ್ಲಿ ಆದಷ್ಟು ಕಾಟನ್ ಬಟ್ಟೆಗಳು ಅಥವಾ ಕಾಟನ್ ಔಟ್ಫಿಟ್ಸ್ನ ವೇರ್ ಮಾಡೋದಕ್ಕೆ ಟ್ರೈ ಮಾಡಿ. ಈವನ್ ನೀವು ಇನ್ನರ್ ಗಾರ್ಮೆಂಟ್ಸ್ ಏನು ಹಾಕೊಳ್ತೀರಾ ಅದನ್ನು ಕೂಡ ಕಾಟನ್ನಲ್ಲಿ ಪ್ರಿಫರ್ ಮಾಡೋದಕ್ಕೆ ಟ್ರೈ ಮಾಡಿ. ಕಾಟನ್ನ ಇನ್ನರ್ ಗಾರ್ಮೆಂಟ್ಸ್ ಆಗಿ ಬಳಸೋದ್ರಿಂದ ಒಳಗೆ ಹೊರಗೆ ಕಾಟನ್ನಲ್ಲಿ ಚೆನ್ನಾಗಿ ಗಾಳಿ ಚೆನ್ನಾಗಿ ಆಡುತ್ತೆ. ಸೊ ಅದರಿಂದ ಬ್ಯಾಕ್ ಸ್ಮೆಲ್ ಆಗಿರ್ಬೋದು, ಇರಿಟೇಷನ್ಸ್ ಆಗಿರ್ಬೋದು, ಇಚಿನೆಸ್ ಆಗಿರ್ಬೋದು, ಇದೆಲ್ಲ ಅವಾಯ್ಡ್ ಮಾಡ್ಬೋದು. ಹಾಗೆಯೇ ಬ್ಲ್ಯಾಕ್ ಕಲರ್ನಲ್ಲಿರೋಂಥ ಬಟ್ಟೆಗಳಾಗಿರ್ಬೋದು, ಯಾವುದೇ ಫಿಟ್ಸ್ ಆಗಿರ್ಬೋದು, ಬ್ಲ್ಯಾಕ್ ಕಲರ್ನ ಸಮ್ಮರ್ನಲ್ಲಿ ವೇರ್ ಮಾಡೋದನ್ನ ಅವಾಯ್ಡ್ ಮಾಡಬೇಕಾಗುತ್ತೆ. ಇನ್ನರ್ ಗಾರ್ಮೆಂಟ್ಸ್ನಲ್ಲಿ ನಾವು ಆದಷ್ಟು ಕಾಟನ್ ಫ್ಯಾಬ್ರಿಕ್, ಸ್ಮೂತ್ ಆಗಿರೋಂಥ ಫ್ಯಾಬ್ರಿಕ್ನ ಯೂಸ್ ಮಾಡೋವಂಥದ್ದು, ಪ್ಯಾಂಟೀಸ್ನ ಯೂಸ್ ಮಾಡೋವಂಥದ್ದು ಒಳ್ಳೆಯದು. ಯಾಕೆ ಅಂದರೆ ಪ್ರೈವೇಟ್ ಪಾರ್ಟ್ನಲ್ಲಿ ಆಗಾಗ ಸ್ವಲ್ಪ ವೆಟ್ ಆಗ್ತಾನೆ ಇರುತ್ತೆ. ಸೊ ಈ ವೆಟ್ನೆಸ್ ಏನಿರುತ್ತೆ ಇದು ಪ್ಯಾಂಟೀಸ್ ಕಾಟನ್ನಲ್ಲಿ ಆಗಿದ್ದಾಗ ಅದು ಚೆನ್ನಾಗಿ ಅಬ್ಸರ್ವ್ ಮಾಡುತ್ತೆ. ನೀವು ಬೇರೆ ಫ್ಯಾಬ್ರಿಕ್ ಆಗಿದ್ರೆ ಅದು ವೆಟ್ನೆಸ್ನ ಅಬ್ಸರ್ವ್ ಮಾಡೋದಿಲ್ಲ. ಈ ಕಾರಣದಿಂದಾಗಿ ತುಂಬಾ ಬ್ಯಾಡ್ ಸ್ಮೆಲ್ ಆಗಿರ್ಬೋದು, ಇಚ್ಚಿನೆಸ್, ಇರಿಟೇಷನ್ಸ್ ಇದೆಲ್ಲ ಕಾಣಿಸ್ಕೊಳುತ್ತೆ. ಸೊ ಇದೆಲ್ಲ ಅವಾಯ್ಡ್ ಮಾಡಬೇಕು ಅಂದರೆ ನೀವು ಪ್ಯಾಂಟೀಸ್ನ ಕಾಟನ್ನಲ್ಲಿ ಸೆಲೆಕ್ಟ್ ಮಾಡಿ ಅಥವಾ ಯಾವುದೇ ಔಟ್ಫಿಟ್ಸ್ ಆಗಿರ್ಬೋದು ಇದನ್ನು ಕಾಟನ್ನಲ್ಲಿ ವೇರ್ ಮಾಡಿದ್ರೆ ಸಮ್ಮರಲ್ಲಿ ಬೆಸ್ಟ್ ಅಂತ ಹೇಳ್ಬೋದು. ಸೊ ಇನ್ನು ಸಮ್ಮರಲ್ಲಿ ಹೊರಗಡೆ ತುಂಬಾನೇ ಧೂಳು ಇರುತ್ತೆ. ಸೊ ಇದರಿಂದ ಫೇಸ್ಗೆ ತುಂಬಾನೇ ಎಫೆಕ್ಟ್ ಆಗುತ್ತೆ, ಪಿಂಪಲ್ಸ್ ಬರ್ಬೋದು ಅಥವಾ ಹೊರಗಡೆ ಹೋಗಿ ಬಂದಾಗ ಮುಖ ತುಂಬಾ ಡಲ್ ಆಗಿ ಕಾಣಿಸ್ಬೋದು. ಸೊ ಇದನ್ನೆಲ್ಲ ಅವಾಯ್ಡ್ ಮಾಡೋದಕ್ಕೆ ಒಂದು ಪಾತ್ರೆನಲ್ಲಿ ಬಿಸಿ ನೀರು ಇಟ್ಕೊಳ್ಳಿ. ಬಿಸಿ ನೀರು ಚೆನ್ನಾಗಿ ಕುದಿಯುವಾಗ ಇದಕ್ಕೆ ಒಂದು 2-3 ಕಡ್ಡಿಯಷ್ಟು ಬೇವಿನ ಎಲೆನ ಹಾಕಿ ಅದನ್ನ ಚೆನ್ನಾಗಿ ಕುದಿಸಿ, ಇದರಿಂದ ನೀವು ರೆಗ್ಯುಲರ್ ಆಗಿ ಫೇಸ್ ವಾಶ್ ಮಾಡ್ತಾ ಬಂದ್ರೆ ಫೇಸ್ ಅಲ್ಲಿ ಕಾಣಿಸ್ಕೊಳ್ಳೋಂಥ ರೆಡ್ ಪಿಂಪಲ್ಸ್ ಆಗಿರ್ಬೋದು, ಶೆಕೆಯಿಂದ ಬರುವಂತ ಪಿಂಪಲ್ಸ್ ಆಗಿರ್ಬೋದು, ಅಥವಾ ಫೇಸ್ ತುಂಬಾ ಡ್ರೈ ಆಗ್ತಾ ಇದೆ ಅನ್ಸೋದು, ಬೇಸಿಗೆನಲ್ಲಿ ಯಾವುದೇ ಸ್ಕಿನ್ ಇರಿಟೇಷನ್ಸ್ ಅಥವಾ ಪ್ರಾಬ್ಲಮ್ಸ್ ಏನೇ ಇದ್ರು ಬೇವಿನ ನೀರಿನಿಂದ ಫೇಸ್ ವಾಶ್ ಮಾಡಿದ್ರೆ ಇದೆಲ್ಲ ಅವಾಯ್ಡ್ ಆಗುತ್ತೆ ಅಂತ ಹೇಳ್ಬೋದು. ಇದಷ್ಟೇ ಅಲ್ಲದೆ ನಮ್ಮ ದೇಹಕ್ಕೆ ಸಮ್ಮರ್ನಲ್ಲಿ ತುಂಬಾನೇ ನೀರಿನ ಅವಶ್ಯಕತೆ ಇರುತ್ತೆ.
ಸೊ ಆದಷ್ಟು ನೀವು ಹೋಗ್ತಾ ಬರ್ತಾ ಹೋಗ್ತಾ ಬರ್ತಾ ತುಂಬಾ ನೀರು ಕುಡಿತಾ ಇರಿ ಅಂತ ಹೇಳ್ತೀನಿ. ಆಲ್ಮೋಸ್ಟ 4 to 5 liters ಅಷ್ಟು ನೀರು ಕುಡೀರಿ. ಈವನ್ ಬೆಸ್ಟ್ ಅಂತ ಹೇಳ್ಬೋದು, ಸಮ್ಮರಲ್ಲಿ ವೆಯ್ಟ್ ಲಾಸ್ ಮಾಡೋರು ಸಮ್ಮರ್ನಲ್ಲಿ ವೆಯ್ಟ್ ಲಾಸ್ ರುಟೀನ್ ಸ್ಟಾರ್ಟ್ ಮಾಡಿದ್ರೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ, ಬೇಗ ವೆಯ್ಟ್ ಲಾಸ್ ಮಾಡ್ಬೋದು ಸಮ್ಮರಲ್ಲಿ ಸ್ಟಾರ್ಟ್ ಮಾಡಿದ್ರೆ. ಸೊ ಜಾಸ್ತಿ ನೀರು ಕುಡೀರಿ, ಎಳ್ನೀರು ಕುಡೀರಿ. ಹಾಗೇನೆ ಸ್ಕಿನ್ ಚೆನ್ನಾಗಾಗಬೇಕು, ಮುಖ ತುಂಬ ಚೆನ್ನಾಗಿರಬೇಕು ಅಂದರೆ ಜಾಸ್ತಿ ನೀರು ಕುಡಿತಾ ಇರ್ಬೋದು. ಸೊ ಮುಖಕ್ಕಾಗಿರ್ಬೋದು, ಕೂದಲಿಗಾಗಿರ್ಬೋದು, ಅಥವಾ ದೇಹದ ಆರೋಗ್ಯಕ್ಕಾಗಿರ್ಬೋದು ನೀರು ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಸೊ ಎಲ್ಲರೂ ಚೆನ್ನಾಗಿ ನೀರು ಕುಡೀರಿ. ಸೊ ಸಮ್ಮರಲ್ಲಿ ಆದಷ್ಟು ಕೂಲ್ ಆಗಿರೋಂಥ ಎಳ್ನೀರಾಗಿರ್ಬೋದು, ಜ್ಯೂಸ್ ಆಗಿರ್ಬೋದು, ಆದಷ್ಟು ಹೊರಗಡೆ ಸಿಗೋವಂಥ ಜ್ಯೂಸ್ನ ಅವಾಯ್ಡ್ ಮಾಡಿ, ಮನೆಯಲ್ಲೇ ಸಿಗೋವಂಥ ಹಣ್ಣುಗಳ ಜ್ಯೂಸ್ನ ಕುಡಿತಾ ಬನ್ನಿ. ಸೊ ಇದರಿಂದ ಕೂಡ ನಿಮ್ಮ ಸೌಂದರ್ಯ ವೃದ್ಧಿ ಆಗುತ್ತೆ ಅಂತ ಹೇಳ್ಬೋದು. ಸೊ ನೋಡೋದ್ರಲ್ಲ ಫ್ರೆಂಡ್ಸ್, ಇದಿಷ್ಟು ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ನಾನು ಬೇಸಿಗೆ ಕಾಲಕ್ಕೋಸ್ಕರ ನಿಮಗೋಸ್ಕರ ಶೇರ್ ಮಾಡಿದ್ದೀನಿ. ಸೊ ಇದನ್ನೆಲ್ಲ ಸಮ್ಮರಲ್ಲಿ ಫಾಲೋ ಮಾಡ್ತಾ ಬಂದರೆ ನಮ್ಮ ಸ್ಕಿನ್ ಕೇರ್ನ ನಾವೇ ಚೆನ್ನಾಗಿ ಕಾಪಾಡ್ಕೊಳ್ಬೋದು. ಈ ಟಿಪ್ಸ್ನ ನೀವು ಕೂಡ ಫಾಲೋ ಮಾಡ್ತೀರಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನೀವೇನು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಈ ವಿಡಿಯೋ ಬಗ್ಗೆ ಏನಿದ್ರು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಆ್ಯಂಡ್ ಯಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮ್ಮ